ಹತ್ತನೆಯ ಶತಮಾನದ ಜೈನ ಆದಿಕವಿ ಪಂಪ ಮಾನವ ಜಾತಿ ವಲಂ ಎಂದಿದ್ದ ಹನ್ನೆರಡನೆಯ ಶತಮಾನದ ಶೈವ ವಚನಕಾರ ಬಸವಣ್ಣ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಎಂದು ಸಾರಿದ್ದರು ಹದಿನಾರನೆಯ ಶತಮಾನದ ವೈಷ್ಣವ ಕವಿ ಕನಕದಾಸ ಕುಲಕುಲವೆಂದು ಹೊಡೆದಾಡದಿರಿ ನಿಮ್ಮ ನೆಲೆಯ ಕುಲ ಯಾವುದು ಬಲ್ಲಿರಾ ಬಲ್ಲಿರಾ ಎಂದು ಪ್ರಶ್ನಿಸಿದ್ದಾರೆ ಹದಿನೆಂಟನೆಯ ಶತಮಾನದ ತರುಣ ಮಾನವೋತ್ತಮ ಸನ್ಯಾಸಿ ವಿವೇಕಾನಂದರು ಜನತಾ ಸೇವೆಯೇ ಜನಾರ್ದನ ಸೇವೆ ಭಾರತೀಯರಿಗೆ ಬೇಕಿರುವುದು ಆದರ್ಶದ ಪರಿಪೂರ್ಣತೆಯ ಸೇವೆ ಎಂದು ಗುಡುಗಿದ್ದರು ಅವರ ಗುರು ಶ್ರೀ ರಾಮಕೃಷ್ಣ ಪರಮಹಂಸರು ಯಾರು ಒಳ್ಳೆಯ ಆದರ್ಶಗಳನ್ನು ಸೃಷ್ಟಿಸಬಲ್ಲರು ಅಂತಹ ಅವರ ಜೀವನವೇ ಪೂಜಾರ್ಹವಾಗಿರುತ್ತದೆ ಎಂದು ಸಂದೇಶ ನೀಡಿದ್ದರು ಇದೇ ಕಾಲದ ಇನ್ನೋರ್ವ ಮಹಾನ್ ಸಂತ ಮಾನವತಾವಾದಿ ಸಮಾಜ ಸುಧಾರಕ ನುಡಿದಂತೆ ನಡೆದ ದಾರ್ಶನಿಕ ಆದರ್ಶ ಚಿಂತಕ ಅಸ್ಪೃಶ್ಯತೆ ಅನ್ಯತೆ ಧರ್ಮ ಜಾತೀಯತೆಗಳ ಕೊಳೆ ಕೆಸರನ್ನು ತೊಳೆದು ಮಾನವ ಸಮಾಜಕ್ಕೆ ಸರ್ವ ಸಮಾನತೆಯ ಬಿಳಿ ಬೆಳಕನ್ನು ನೀಡಿ ಬದುಕಿನ ಹಾದಿ ತೋರಿದವರೇ ಬ್ರಹ್ಮಶ್ರೀನಾರಾಯಣ ಗುರುಗಳು ಧರ್ಮ ಅನ್ನುವುದು ನಾರಾಯಣ ಗುರುಗಳಿಗೆ ಸರ್ವ ಜೀವ ಪರವಾದದ್ದು ಸರ್ವ ಜೀವನ ಪರವಾದದ್ದು ಸರ್ವ ಸಮಾನ ಭಾವದ ವಿಚಾರದ ಆಚಾರವಾಗಿರುತ್ತದೆ ಇದು ಪರರ ಪ್ರಲೋಭನೆ ಪ್ರಚೋದನೆ ದೂಷಣೆ ಶೋಷಣೆ ಅಪಪ್ರಚಾರ ಅಪಚಾರ ಅತ್ಯಾಚಾರ ಅಹಂಕಾರ ಕೊಲೆ ಸುಲಿಗೆ ಕಡಿವ ಬಡಿವ ನಿರ್ದಯಿ ಹೃದಯದಲ್ಲಿರದು ಅಲ್ಲಿ ದೇವರಿರರು ಅದು ರಾಕ್ಷಸರ ನೆಲೆ ಬೀಡು ಆದ್ದರಿಂದಲೇ ಬಸವಣ್ಣನ ದಯೆಯೇ ಧರ್ಮದ ಮೂಲ ಎನ್ನುವ ತತ್ವ ಅಡಗಿದೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಇದನ್ನೇ ಸಾರಿದ್ದರು ರಾಜ್ಯ ಧನ ಸ್ತ್ರೀ ದಾಹದಿಂದ ಹಿಂಸೆ ನಡೆಯುತ್ತಿದ್ದಾಗ ಬುದ್ಧ ಮಹಾವೀರರು ಹುಟ್ಟಿ ಬೋಧಿಸಿದ ದಯೆ ಅಹಿಂಸೆ ನಾನಕ್ ಯೇಸು ಮಹಮ್ಮದರು ಸಾರಿದ ಪ್ರೀತಿ ಸಹೋದರತೆಗಳು ಹೃದಯದಲ್ಲಿ ಹುಟ್ಟಬೇಕು ಎಂಬಂತೆ ಧರ್ಮಾತೀತನಾಗಿ ಮಾನವತ್ವವನ್ನು ಮೈಗೂಡಿಸಿಕೊಂಡು ಪೂಜಾರ್ಹ ಸ್ತುತ್ಯಾರ್ಹ ಬೋಧನಾರ್ಹ ಕುರುವಾಗಿ ಸಂತನಾಗಿ ಜಗದ ಕಲ್ಯಾಣಕಾರನಾಗಿ ಜನಿಸಿ ಬಂದವರೇ ಬ್ರಹ್ಮಶ್ರೀ ಗುರುಗಳು ಸತ್ಯ ಶಾಂತಿ ನ್ಯಾಯವೇ ಪ್ರೀತಿ ಅವರಿಗೆ ಧರ್ಮವಾಗಿತ್ತು ದೇವರಾಗಿದ್ದರು ಎಲ್ಲರ ಹೃದಯದೊಳಗೆ ಅರಿವಿನ ದೇವರನ್ನು ತೋರಿದರು ಅವರ ಉಪದೇಶದಲ್ಲಿ ಆಚಾರ್ಯತ್ರಯರ ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಸಿದ್ಧಾಂತದ ಮಿಳಿತ ಸಾರವಿದೆ ಜೈನರ ಶೈವರ ವೈಷ್ಣವರ ವಚನಕಾರರ ಕೀರ್ತನಕಾರರ ಮುನಿಜನರ ವಿಮರ್ಶಕರ ವಿಶ್ಲೇಷಕರ ವೈಚಾರಿಕರ ಅರಿವಿನ ಪಾಕವಿದೆ ಪಕ್ವತೆ ಇದೆ ವಿಧವೆಯರ ಸ್ತ್ರೀಯರ ಪರಾವಲಂಬಿಗಳ ವಿದ್ಯಾವಿಹೀನರ ದುಶ್ಚಟಕ್ಕೊಳಗಾದವರ ಮೂಢನಂಬಿಕೆಗೊಳಗಾದವರ ಮತಾಂತರಿಗಳಿಗೆ ಸಾಂತ್ವನ ಇದೆ ಅರಿವಿನ ನುಡಿಯಿದೆ ಪರಿಹಾರವಿದೆ ಔಷಧ ಇದೆ ಧೈರ್ಯವಿದೆ ಎಚ್ಚರವಿದೆ ಸಂದೇಶವಿದೆ ಇಂತಹ ಧರ್ಮದ ಮರ್ಮವರಿತ ಸರ್ವಕಾಲಿಕ ಸತ್ಯವಾಗಿದೆ ಸಾರಿದ್ದ ವಿಶ್ವ ಆರಾಧಕರಾಗಿ ಗುರುವಾಗಿ, ವಿಶ್ವ ಪಥ ತೋರಿದ್ದೆ ಬ್ರಹ್ಮಶ್ರೀ ನಾರಾಯಣಗುರುಗಳು ನಮಗೇನು ಸಮಾಜ ಕೊಟ್ಟಿದೆ ಅನ್ನುವ ಪ್ರಶ್ನೆಗೆ ಸಮಾಜಕ್ಕೆ ನಾನೇನು ಕೊಟ್ಟಿದ್ದೇನೆ ಎಂಬ ಉತ್ತರ ನೀಡಿದವರು ರವೀಂದ್ರನಾಥ ಟಾಗೋರ್ ಮಹಾತ್ಮ ಗಾಂಧೀಜಿ ರಾಮಕೃಷ್ಣ ಪರಮಹಂಸರು ವಿನೋಭಾ ಭಾವೆ ವಿವೇಕಾನಂದರಂತಹ ದಾರ್ಶನಿಕರ ಚಿಂತನಿಕರ ಎಲ್ಲರೂ ಚಕಿತಗೊಳ್ಳುವಂತಹ ಕೇರಳದ ಮೇಲ್ವರ್ಗದ ಮನುವಾದಿ ವೈದಿಕರ ಶೋಷಣೆಗೆ ನೊಂದಿದ್ದರು ಬೆಂದಿದ್ದರು ವಿವೇಕಾನಂದರಂತೂ ಈ ಸ್ಥಳವನ್ನು ಹುಚ್ಚರ ಸಂತೆ ಎಂದೇ ಕರೆದಿದ್ದರು ಇಂತಹ ದೇವರ ನಾಡೆಂದು ಕರೆಯುವ ಕೇರಳದ ಚಂಬಳಂತಿಯ ಮಾದಾನಷಾನ್ ಹಾಗೂ ಎಂಬ ಸುಸಂಸ್ಕೃತ ದಂಪತಿಗಳಿಗೆ ನಾಲ್ಕನೆಯ ಮಗನಾಗಿ ಸಾವಿರದ ಎಂಟುನೂರ ಐವತ್ನಾಲ್ಕರಂದು ನಾನು ವಿನ ಜನನವಾಯಿತು ಬೆಳವಸಿರಿ ಮೊಳಕೆಯಲ್ಲಿ ಎಂಬಂತೆ ನಾನು ಆಸಕ್ತಿಯ ಚೇತನದ ಚಿಲುಮೆಯಾಗಿದ್ದರು ತಂದೆ ತಾಯಿ ಮಾವ ಕೃಷ್ಣನ್ ವೈದ್ಯರಿಂದ ಸಂಸ್ಕೃತ ಮಲೆಯಾಳಂ ತಮಿಳು ಭಾಷೆಗಳನ್ನು ಕಲಿತು ಆ ಭಾಷೆಯ ಗ್ರಂಥಗಳನ್ನೂ ಓದಿ ಸಮಗ್ರವಾಗಿ ತಿಳಿದುಕೊಂಡರು ತದನಂತರ ರಾಮನ್ ಪಿಳ್ಳೈ ಪುದುಪ್ಪುಳ್ಳ ನಾರಾಯಣನ್ ಅಥವಾ ಪಟ್ಟಾಂಬಿ ಸ್ವಾಮಿ ಅಯ್ಯಾವು ಮುಂತಾದ ಗುರುಗಳಿಂದ ವಿದ್ಯೆ ಕಲಿತು ಪಾಂಡಿತ್ಯ ಭರಿತ ಮೆಚ್ಚುಗೆಯ ಶಿಷ್ಯನಾಗಿ ತನ್ನ ಓರಗೆಯ ವಿದ್ಯಾರ್ಥಿಗಳೆಲ್ಲರಿಗೂ ಪಾಠ ಮಾಡಿ ಅವರು ಹಾಗೂ ಅವರ ಹೆತ್ತವರಿಂದ ನಾನು ಮಾಸ್ಟರ್ ಎಂದೇ ಹೊಗಳಿಸಿಕೊಂಡವನು ನಾನು ತಂದೆ ತಾಯಿ ಸೋದರ ಮಾವನಿಂದ ನಾಟಿ ಔಷಧಗಳನ್ನು ಕಲಿತು ಔಷಧೋಪಚಾರವನ್ನೂ ಕೂಡ ಕಲಿತುಕೊಂಡರು ಒಮ್ಮೆ ಪಾಠ ಮುಗಿಸಿ ಸಹಪಾಠಿಗಳ ಜೊತೆ ಮನೆಗೆ ಬರುತ್ತಿದ್ದಾಗ ಎದುರಿನಿಂದ ಬರುತ್ತಿದ್ದವರು ಸನ್ಯಾಸಿಗೆ ತಮ್ಮ ಸಹಪಾಠಿಗಳು ಕಲ್ಲೆಸಿದು ನಿಂದಿಸುತ್ತಿದ್ದಾಗ ನಾನು ಆ ಹುಡುಗರನ್ನು ಉಪಾಯದಿಂದ ತಡೆದು ಮರುಗಿ ಅಳುತ್ತಾ ಸನ್ಯಾಸಿಯತ್ತ ಹೋಗಿ ಕ್ಷಮೆಯಾಚಿಸಿದಾಗ ಆ ಸನ್ಯಾಸಿಯೇ ಬೆರಗಾಗಿ ಹೊಡೆದು ನಿಂದಿಸಿ ನೋಯಿಸಿದ್ದು ಅವರು ನೋವುಂಡವನು ನಾನು ನೀನೇಕೆ ಕೂಗಿ ಕ್ಷಮೆಯಾಚಿಸುವೆ ಎಂದು ಅವನ ಕಂಬನಿಯನ್ನ ವರಸಿಯವನನ್ನು ಸಮಾಧಾನಪಡಿಸಿ ನಾನು ಬೀಣ ಮನೆಗೆ ತೆರಳಿ ಅವನಮ್ಮನಲ್ಲಿ ಇವನು ಮುಂದೆ ದೊಡ್ಡ ಸನ್ಯಾಸಿಯಾಗುವೆನು ಎಂದು ನುಡಿದಿದ್ದರಂತೆ ಅವರ ಆಶ್ರಮಕ್ಕೆ ಹಾಲು ತರುತ್ತಿದ್ದವರು ಕರುಗಳಿಗೆ ಹಾಲು ಇರಿಸದೆ ಹಾಲು ತಂದಾಗ ಅವರು ಅದನ್ನು ಕುಡಿಯದೆಷ್ಟೋ ದಿನ ಉಪವಾಸವನ್ನು ಮಾಡುತ್ತಿದ್ದರೆನ್ನುವರು ಒಮ್ಮೆ ನಾನು ತರಗತಿಯಲ್ಲಿದ್ದಾಗ ಮೇಲುವರ್ಗದ ಹುಡುಗರು ನಾನು ಬೆಂಚಿನಿಂದ ಎಳೆದು ಕೆಳಗೆ ಕೂರುವಂತೆ ಹೇಳಿದಾಗ ಏಕೆ ಎಂದು ಕೇಳಿ ನಾವು ಮೇಲುವರ್ಗದವರೆಂದು ಉತ್ತರಿಸಿದಾಗ ನಾನು ಬಾಯಾರಿದಾಗ ನೀವು ಯಾವ ನೀರು ಕುಡಿಯುವಿರಿ ಎಲ್ಲರೂ ಕುಡಿಯುವ ನೀರನ್ನಲ್ಲವೇ ಯಾವ ನೆಲದಲ್ಲಿ ನಡೆಯುವಿರಿ ಎಲ್ಲರೂ ನಡೆಯುವ ತುಳಿವ ನೆಲದಲ್ಲವೇ ಯಾವ ಮೂಲೆಯ ಗಾಳಿಯನ್ನು ಸೇವಿಸುವಿರಿ ಯಾವ ಆಕಾಶದ ಬೆಳಕನ್ನು ಪಡೆಯುವಿರಿ ಯಾವ ಆಹಾರ ಹಸಿವಾದಾಗ ಸೇವಿಸುವಿರಿ ಎಂದು ಪ್ರಶ್ನಿಸಿದಾಗ ಇವನ ತಂಟಿಯೇ ಬೇಡ ಎಂದು ಸುಮ್ಮನಾದರಂತೆ ನಾನುವಿಗೆ ಸಂಸಾರದಲ್ಲಿ ನಿರಾಸಕ್ತಿ ಇದ್ದರೂ ಹಿರಿಯರ ಸಹೋದರಿಯರ ಒತ್ತಾಯಕ್ಕೆ ಕಟ್ಟುಬಿದ್ದು ಸಹೋದರಿಯರೇ ಕರಿಮಣಿ ಕಟ್ಟಿದ ಹುಡುಗಿಯನ್ನು ಮದುವೆಯಾದರು ಸದಾ ಪರಿವ್ರಾಜಕರಂತೆ ದೇಗುಲಗಳನ್ನು ಸಂಚರಿಸುತ್ತಾ ಧ್ಯಾನ ಓದು ತಪಸ್ಸುಗಳಲ್ಲಿ ನಿರತರಾಗಿ ಸನ್ಯಾಸಿಯಾದರು ಪ್ರಪಂಚದಲ್ಲಿ ಪ್ರಾಣಿ ಪಶು ಪಕ್ಷಿ ಮೀನು ಹುಳ ಹುಪ್ಪಡೆ ಮುಂತಾದ ಸಮಸ್ತ ಜೀವಿಗಳಿಗೂ ಬೇರೆ ಬೇರೆ ಜಾತಿಗಳಿವೆ ಆದರೆ ಅವುಗಳಿಗಿಂತ ಭಿನ್ನವಾದ ಯೋಚನೆ ಮಾಡುವ ಚಿಂತನೆ ಮಾಡುವ ಅರ್ಥೈಸುವ ಪ್ರಶ್ನಿಸುವ ಉತ್ತರಿಸುವ ಕಾರ್ಯನಿರ್ವಹಿಸುವ ವಿಶಿಷ್ಟ ಗುಣ ಮಾನವನಿಗಿದೆ ಎಲ್ಲ ಮನುಷ್ಯರಂತೆ ಹಸಿವು ಆಹಾರ ಬಾಯಾರಿಕೆ ಹುಟ್ಟು ಸಾವು ಮೈಥುನ ಸಂಸ್ಕೃತಿ ಸಂಸ್ಕಾರ ಜ್ಞಾನ ಭವಿಷ್ಯ ಚಿಂತನೆ ವ್ಯವಹಾರ ವ್ಯಾಪಾರಗಳು ಏಕವಾಗಿದ್ದಾಗ ಮನುಷ್ಯ ಮನುಷ್ಯರ ನಡುವೆ ಜಾತಿಯ ಅಸ್ಪೃಶ್ಯತೆ ಮೂಢನಂಬಿಕೆ ಕಂದಾಚಾರ ಪ್ರಾಣಿ ಹಿಂಸೆಗಳಂತಹ ಕಾರ್ಯಗಳು ಏಕೆ ಎಂಬುದು ನಾರಾಯಣ ಗುರುಗಳ ಮನಸ್ಸಿನಲ್ಲಿ ಸದಾ ಕಾಡುತ್ತಿದ್ದ ಪ್ರಶ್ನೆ ಕೆಳವರ್ಗದವರಿಗೆ ದೇವಸ್ಥಾನದ ಪ್ರವೇಶದ ಹಕ್ಕಿಲ್ಲ ಮೇಲ್ಜಾತಿಯವರು ಪೂಜಿಸುವ ದೇವರನ್ನು ಲಕ್ಷ್ಮಿ ಸರಸ್ವತಿ ಗಣಪತಿ ವಿಷ್ಣು ಬ್ರಹ್ಮ ಮುಂತಾದವರನ್ನು ಅವರಿಗೆ ಪೂಜಿಸುವ ಹಕ್ಕಿಲ್ಲ ಏನಿದ್ದರೂ ಅವರು ಮಾರಿ ಮಸಣೆಗಳನ್ನೇ ಪೂಜಿಸಬೇಕು ಸಾರ್ವಜನಿಕ ಕೆರೆ ಬಾವಿಗಳ ನೀರನ್ನು ಮುಟ್ಟುವಂತಿಲ್ಲ ವೈದಿಕರು ಮನುವಾದಿಗಳು ನಡೆಯುವ ಹಾದಿಯಲ್ಲಿ ನಡೆಯುವಂತಿಲ್ಲ ಎದುರು ಬರುವಂತಿಲ್ಲ ಇಂತಹ ಅನಾಗರಿಕ ಅವೈಜ್ಞಾನಿಕ ನಿಯಮ ರೂಪಿಸಿದ್ದಕ್ಕಾಗಿ ಕ್ರೈಸ್ತ ಮತ ಮುಸಲ್ಮಾನ ಮತ ಬೌದ್ಧ ಮತಕ್ಕೆ ಅನೇಕರು ರೂಸಿ ಮತಾಂತರವನ್ನು ಕೂಡ ಹೊಂದುತ್ತಿದ್ದರು ಇಂತಹ ಸಮಯದಲ್ಲಿ ಜನರಿಗೆ ಐಕ್ಯತೆ ಏಕತೆ ಸ್ವಾಭಿಮಾನ ಧೈರ್ಯ ತುಂಬಿ ಮನುಜರೆಲ್ಲರದ್ದು ಒಂದೇ ಜಾತಿ ಒಂದೇ ಮತ ಒಂದೇ ದೇವರೆಂದು ಸಾರ್ವಕಾಲಿಕ ಸತ್ಯವನ್ನು ಸಾರಿ ವಸುದೈವ ಕುಟುಂಬಕಂ ಎಂಬ ತತ್ವದಂತೆ ಸಮಾನತೆ ಸಹೋದರತೆ ಸೌಹಾರ್ದತೆ ಪ್ರೀತಿ ರೀತಿ ನೀತಿ ತೋರಿ ಕವಿ ಕುವೆಂಪುರವರ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬಂತೆ ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರ ಶ್ರೀಲಂಕಾಗಳಲ್ಲಿ ತನ್ನ ಪ್ರಭಾವ ಬೀರಿ ಮನುವಾದಿಗಳ ಏಕಸ್ವಾಮ್ಯ ದಬ್ಬಾಳಿಕೆಯ ಪದ್ಧತಿಯನ್ನು ಬೇರು ಸಹಿತ ಕಿತ್ತೊಗೆಯಲು ಸೌಮ್ಯತೆ ಸಹನೆ ಶಾಂತಿಯಿಂದ ಹೋರಾಟ ನಡೆಸಿದ ಶಾಂತಿದೂತರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಒಮ್ಮೆ ಸತ್ತು ಸ್ವರ್ಗದಲ್ಲಿದ್ದ ಹಿರಿಯರಿಗೆ ಮೀಸಲಿರಿಸಿ ಬಡಿಸಿದ್ದ ಆಹಾರವನ್ನು ತಿಂದು ಬಂದಾಗ ಅದು ಸತ್ತ ಹಿರಿಯರಿಗೆ ಬಡಿಸಿದ್ದು ಅವರಿಗೆ ಅಪಚಾರ ಮಾಡಿದಂತಾಯಿತಲ್ಲವೇ ಎಂದಾಗ ಕಿರಿಯರು ತಿಂದರೆ ಹಿರಿಯರು ಆನಂದ ಪಡುತ್ತಾರೆ ಹರಸುತ್ತಾರೆ ಎಂದು ಮೂಢನಂಬಿಕೆಗೆ ಉತ್ತರವಿತ್ತಿದ್ದನಂತೆ ಬಲಿಗಾಗಿ ಕೋಳಿ ಆಡು ಹಂದಿ ಕುರಿ ಕೋಣಗಳನ್ನು ಪಾಪದ ಸಾವಿನ ನೋವರಿಯದ ಈ ಸಾಧು ಪ್ರಾಣಿಗಳನ್ನೇಕೆ ಬಲಿ ಕೊಡುವರು ಹೆಚ್ಚು ಮಾಂಸದ ರಕ್ತದ ಆ ಆನೆ ಹುಲಿ ಸಿಂಹಗಳನ್ನೇಕೆ ಬಲಿ ನೀಡರು ಅವುಗಳು ಕ್ರೂರ ಪ್ರಾಣಿಗಳು ಇವನನ್ನೇ ತಿಂದು ಮುಗಿಸುತ್ತವೆ ಎನ್ನುವ ಭಯದಿಂದಲ್ಲವೇ ಎಂದು ಜನರ ಮೂಢನಂಬಿಕೆಗೂ ಕೂಡ ಉತ್ತರಿಸಿದ್ದರು ಸ್ವಾರ್ಥದ ಧರ್ಮ ಬಾಹ್ಯದ ಆಡಂಬರಗಳು ಅವನತಿಯ ದಾರಿ ತೋರಿಸುತ್ತವೆ ಧರ್ಮದ ಮೂಲ ಹೃದಯದಲ್ಲಿರಬೇಕು ನುಡಿ ನಡೆ ಕಾರ್ಯ ಆಚಾರ ವಿಚಾರಗಳಲ್ಲಿರಬೇಕು ನಮ್ಮ ಧರ್ಮ ನಮ್ಮಂತೆ ಪರರಿಗೂ ಹಿತಕಾರಿಯಾಗಿರಬೇಕು ಎಂಬುದನ್ನು ಒತ್ತಿ ಹೇಳುತ್ತಿದ್ದರು ಜಾತಿ ಯಾವುದಾದರೇನು ಧರ್ಮ ಯಾವುದಾದರೇನು ಮನುಷ್ಯ ಮನುಷ್ಯನಾಗಿ ಒಳ್ಳೆಯವನಾಗಿ ಬಾಳಿದರೆ ಸಾಕು ಜೀವನ ಒಂದು ಬೆಳಕು ನೀಡುವ ದೀಪದಂತೆ ದೀಪ ಬೆಳಗಲು ಬೇಕಾಗುವ ಎಣ್ಣೆಯಂತೆ ಬತ್ತಿಯಂತೆ ಬೆಂಕಿಯಂತೆ ಬೆರೆದು ಮನುಷ್ಯ ಮನುಷ್ಯ ಮನತೆರೆದು ಬಾಳಬೇಕು ಸಮಾಜಕ್ಕೆ ಬೆಳಕು ನೀಡಬೇಕು ಇದೇ ಮನುಜ ಧರ್ಮ ಇದೇ ಸದ್ಭಾವದಿಂದ ಸರ್ವರು ಪ್ರವೇಶಿಸುವ ದೇಗುಲಗಳನ್ನು ಅವರು ಪ್ರತಿಷ್ಠಾಪಿಸಿದರು ದೇಗುಲಗಳ ಪಕ್ಕದಲ್ಲಿ ಹೂತೋಟಗಳಿರಬೇಕು ನೈರ್ಮಲ್ಯ ಸ್ವಚ್ಛತೆ ಶುದ್ಧತೆ ಸೌಮ್ಯತೆಗಳಿರಬೇಕೆಂದು ಸಾರುತ್ತಿದ್ದರು ದೇವರನ್ನು ಪ್ರತಿಷ್ಠಾಪಿಸುವ ಹಕ್ಕನ್ನು ನಿಮಗಾರು ನೀಡಿದರು ಎಂದು ಪ್ರಶ್ನಿಸಿದವರಿಗೆ ನಾನು ಕೆಳಜಾತಿಯವರ ದೇವರನ್ನು ಪ್ರತಿಷ್ಠಾಪಿಸಿದ್ದೇನೆ ನಿಮ್ಮ ದೇವರನ್ನಲ್ಲ ಎಂದು ಬಾಯಿ ಮುಚ್ಚಿಸುತ್ತಿದ್ದರು ಫಲ ನಕ್ಷತ್ರ ತಿಥಿ ವಾರ ಗಳಿಗೆಗಳನ್ನು ನೋಡಿರುವಿರಾ ಎಂದು ಪ್ರಶ್ನಿಸಿದವರಿಗೆ ಕೂಸು ಹುಟ್ಟಿದ ಮೇಲಲ್ಲವೇ ಜಾತಕರ್ಮಾದಿಗಳು ಆಮೇಲೆ ನೋಡೋಣ ಎಂದು ಉತ್ತರಿಸುತ್ತಿದ್ದರು ಮಾನವ ಭಾವನೆಯಿಂದ ಅಂತರಂಗದ ಭಕ್ತಿಯಿಂದ ಶಕ್ತಿಯಾಗಿ ತೋರುತ್ತದೆ ಎಂಬಂತೆ ಒಂದು ದೇಗುಲದಲ್ಲಿ ಕನ್ನಡಿಯನ್ನೇ ಪ್ರತಿಷ್ಠಾಪಿಸಿದರು ಸಹ ಭಾವನೆ ಸಹ ಪೂಜೆ ಸಹ ಭಕ್ತಿಯೇ ಶಕ್ತಿ ಎಂಬುದನ್ನು ತಿಳಿಸಿದರು ಅನ್ಯ ಧರ್ಮಗಳ ಮದುವೆಯನ್ನು ಪ್ರೋತ್ಸಾಹಿಸುತ್ತಿದ್ದರು ತಾವೇ ನಿಂತು ಮಾಡಿಸಿದ್ದರು ಒಮ್ಮೆ ರವೀಂದ್ರನಾಥ ಟಾಗೂರರು ನಾರಾಯಣಗುರುಗಳ ಆಶ್ರಮಕ್ಕೆ ಭೇಟಿ ನೀಡಿದ್ದಾಗ ಶುಚಿಯಾದ ರುಚಿಯಾದ ಅಡುಗೆ ಮಾಡಿದ್ದವರು ಬಡಿಸಿದವರು ದಲಿತ ಮಹಿಳೆ ಎಂದು ತಿಳಿದು ಬ್ರಹ್ಮಶ್ರೀ ನಾರಾಯಣಗುರುಗಳಂತಹ ವಿಶಾಲ ಹೃದಯದ ಸನ್ಯಾಸಿಗಳು ಬೇರೆ ಇರಲು ಅಸಾಧ್ಯ ಎಂದು ಮೆಚ್ಚಿ ನುಡಿದಿದ್ದರಂತೆ ವಿಧವೆಯರೂ ಉಳಿದವರಂತೆ ದೇವರನ್ನು ದೇಗುಲಗಳಲ್ಲಿ ಪೂಜಿಸಬಹುದು ನೀನು ಯಾವ ಜಾತಿ ಎಂದು ಕೇಳಬೇಡ ನಿನ್ನ ಜಾತಿಯನ್ನೂ ಹೇಳಬೇಡ ಯಾರ ಜಾತಿಯನ್ನು ಕುರಿತು ಯೋಚನೆ ಮಾಡಬೇಡ ಎಂದು ಆಶ್ರಮದಲ್ಲಿದ್ದವರಿಗೆ ನಿವೇದಿಸುತ್ತಿದ್ದರಂತೆ ಯಾರೋ ಒಬ್ಬ ಬಂದು ನನಗೆ ದೇವರನ್ನು ತೋರಿಸುವಿರಾ ಎಂದು ಕೇಳಿದಾಗ ನೀನು ನಿನ್ನ ಮನೆಯೊಳಗಿರುವ ನಿಲುವುಗನ್ನಡಿಯ ಮುಂದೆ ನಿಂತು ಈ ಪ್ರಶ್ನೆಯನ್ನು ಕೇಳು ನೀನು ಕೇಳುವ ದೇವರು ನಿನ್ನಲ್ಲೇ ನಿನ್ನೊಳಗೆ ಇರುವನೆಂದು ಆಗ ನಿನ್ನ ನ್ಯೂನತೆಗಳು ನಿನಗರಿವಾಗುತ್ತದೆ ಎಂದು ಮತ್ತು ನಿನ್ನ ಸಮಸ್ಯೆಗೆ ಪರಿಹಾರವಿದೆ ಎಂದು ಅವರು ತಿಳಿಸಿದರಂತೆ ಜನ ಸರಸ್ವತಿ ಇರುವೆಡೆಗೆ ಬರಲಾರದೆ ಹೋದರೆ ಸರಸ್ವತಿಯೇ ಜನರಿರುವೆಡೆಗೆ ಬರಬೇಕು ಎಂದು ವಿವೇಕಾನಂದರು ನುಡಿದಿದ್ದರು ನಾರಾಯಣ ಗುರುಗಳು ಇದನ್ನೇ ವಿದ್ಯೆಯಿಂದ ಸ್ವತಂತ್ರರಾಗಿ ಸಂಘಟನೆಯಿಂದ ಬಲಯುತರಾಗಿರಿ ಎಂದರು ವಿದ್ಯೆ ಜನರ ಜ್ಞಾನ ವಿಚಾರ ಶಕ್ತಿ ಆಲೋಚನಾ ಕ್ರಮ ತಾತ್ವಿಕತೆ ಸಾತ್ವಿಕತೆ ತಾರ್ಕಿಕ ಶಕ್ತಿ ಬರವಣಿಗೆ ಮಾತಿನ ರೀತಿಯನ್ನು ಬದಲಾಯಿಸಿ ಗೌರವ ತರುತ್ತದೆ ಎಂದು ನಂಬಿದ್ದರು ಅಕ್ಷರ ವಂಚಿತರಾಗಿದ್ದ ಜ್ಞಾನ ವಂಚಿತರಾಗಿದ್ದ ಅಧಿಕಾರ ವಂಚಿತರಾಗಿದ್ದ ಜನದ ಮನದ ಬದುಕಿನ ಸ್ಥಿತಿಯರಿತ ನಾರಾಯಣ ಗುರುಗಳು ಶಿಕ್ಷಣ ಬದುಕಿಗೆ ಬೆಳಕು ನೀಡುತ್ತದೆ ಸ್ವಾವಲಂಬನೆಗೆ ವೃತ್ತಿಗೆ ದುಡಿಮೆಗೆ ಸಂಪಾದನೆಗೆ ಗುಲಾಮತನದ ನಿವಾರಣೆಗೆ ಶೋಷಣೆಗೆ ಕೀಳರಿಮೆಗಳ ಮುಕ್ತಿಗೆ ಸ್ವಾಭಿಮಾನ ಕೀರ್ತಿ ತರಲು ವಿದ್ಯೆ ಬೇಕು ಮನುಷ್ಯ ತನ್ನ ಭೂತಕಾಲದ ಅನುಭವದಿಂದ ವರ್ತಮಾನ ಹಾಗೂ ಭವಿಷ್ಯತ್ತನ್ನು ಗಟ್ಟಿಕೊಳಿಸಲು ಶಿಕ್ಷಣ ಬೇಕು ಎಂದರು ಆದ್ದರಿಂದಲೇ ಅವರು ಒಂದೆಡೆ ನಮಗಿನ್ನು ದೇಗುಲಗಳು ಸಾಕು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಬೇಕು ಅದು ಬಡವರ ಸ್ವರ್ಗವಾದ ಗುಡಿಸಲಿನ ಬದುಕನ್ನು ಬದಲಾಯಿಸುತ್ತದೆ ಎಂಬುದನ್ನು ಹೇಳಿದ್ದರು ಒಗ್ಗಟ್ಟು ಒಮ್ಮನಸ್ಸು ಏಕೋಭಾವ ಇದ್ದಾಗ ಸಂಘಟನೆಯಾಗಿ ಎಲ್ಲವನ್ನೂ ಎಲ್ಲರನ್ನೂ ಎದುರಿಸುವ ಧೈರ್ಯ ಹುಮ್ಮಸ್ಸು ಬರುತ್ತದೆ ಹೋರಾಟದ ಹಾದಿಯಲ್ಲಿ ನಡೆದು ಸತ್ಫಲ ಪಡೆಯಬಹುದು ಗುರಿ ಮುಟ್ಟುವ ಛಲಕ್ಕೆ ಪ್ರೇರಣೆಯಾಗುತ್ತದೆ ಅಸಾಧ್ಯವೆಂಬ ಮಾತೇ ಮೂಡದು ಆದ್ದರಿಂದಲೇ ನಾರಾಯಣ ಗುರುಗಳು ಸಂಘಟನೆಯಿಂದ ಬಲಯುತರಾಗಿರಿ ಎಂದು ಕರೆ ನೀಡಿದರು ಕೂಡಿ ಬೆಳೆದು ಬೆರೆದು ಬೆಸೆದು ನಿರ್ಭಯರಾಗಿ ಎಂಬ ಸಂದೇಶವನ್ನು ನೀಡಿದರು ಹೆಣ್ಣು ಭ್ರೂಣ ಹತ್ಯೆ ಹೆಣ್ಣು ಮಕ್ಕಳ ಹತ್ಯೆ ಲೈಂಗಿಕ ದೌರ್ಜನ್ಯ ಸ್ತ್ರೀ ಶೋಷಣೆಗಳಿಗೆ ಭಯಪಟ್ಟು ಕೆಳವರ್ಗದವರು ಬಾಲ್ಯ ವಿವಾಹದಂತಹ ತಾಳಿಕಟ್ಟು ಎಂಬ ವಿಶಿಷ್ಟವಾದ ಆಚರಣೆಯನ್ನು ಮಾಡುತ್ತಿದ್ದರು ಎಲ್ಲೋ ಹುಟ್ಟಿದ್ದ ಎಲ್ಲೋ ಬೆಳೆದಿದ್ದ ಏನೊಂದೂ ಅರಿಯದಿದ್ದ ಆಟ ಮಾಡುತ್ತಿರುವ ಆರು ವರ್ಷದ ಹರೆಯದ ಹುಡುಗನಿಂದ ಆರು ವರ್ಷದ ಹುಡುಗಿಗೆ ತಾಳಿ ಕಟ್ಟಿಸುವುದು ಆದರೆ ಮುಂದೆ ಇದೇ ಹುಡುಗ ಹುಡುಗಿಯರು ದಂಪತಿಗಳಾಗುತ್ತಾರೆ ಎಂಬ ನಂಬಿಕೆ ಇಲ್ಲ ಬೇರೆಯವರನ್ನೂ ಅವರು ಮದುವೆಯಾಗಬಹುದು ಕೆಟ್ಟದ್ದು ಎಲ್ಲರ ಮನಸ್ಸನ್ನೂ ಕೆಡಿಸಿ ಬದುಕನ್ನು ಕೊಲ್ಲುತ್ತದೆ ಒಳಿತು ಎಲ್ಲರ ಮನಸ್ಸನ್ನು ಅರಳಿಸಿ ಬಾಳಿಸುತ್ತದೆ ಬಡತನಕ್ಕೆ ಅನಾರೋಗ್ಯಕ್ಕೆ ಆರ್ಥಿಕ ದುಸ್ಥಿತಿಗೆ ಸಾಮಾಜಿಕ ಕೌಟುಂಬಿಕ ಸಾಮರಸ್ಯದ ಘನತೆ ಕುಂದಿಸಿ ಸಾಮರಸ್ಯವನ್ನು ಕೊಲೆಗೆಡಿಸಿ ಗೌರವ ಕುಂದಿಸುವ ಅಪಹಾಸ್ಯಕ್ಕೊಳಪಡಿಸುವ ಹಾದಿ ಬೀದಿಗಳಲ್ಲಿ ಬೀಳಿಸಿ ನದಿ ಕೆರೆ ಬಾವಿಗಳಲ್ಲಿ ಬಿದ್ದು ಪ್ರಾಣ ತೊಲಗುವಂತೆ ಮಾಡುವ ನಂಬಿದ್ದ ಮಡದಿ ಮಕ್ಕಳ ಬದುಕನ್ನೇ ತಂದೆ ತಾಯಿ ಸಹೋದರ ಸಹೋದರಿಯರನ್ನೇ ಅನಾಥರನ್ನಾಗಿಸುವ ಸ್ವಾಭಿಮಾನ ಕಳೆದುಕೊಂಡು ಪಪಪ್ರಜ್ಞೆಯಿಂದ ಬಾಳಿಸುವ ಕುಡಿತದ ಕೆಟ್ಟ ಪರಿಣಾಮಗಳನ್ನು ಜನರ ಮನಕ್ಕೆ ಮುಟ್ಟುವಂತೆ ಮಾನ ಸಮಾಜಕ್ಕೆ ವಿವೇಕ ವಿವೇಚನೆ ತುಂಬಿ ಬದುಕನ್ನು ಹೊಸನಾಗಿಸುವ ದೃಷ್ಟಿಯಿಂದ ಮಧ್ಯ ಒಂದು ವಿಷ ಅದನ್ನು ತಯಾರಿಸಬೇಡಿ ಕುಡಿಯಬೇಡಿ ಮಾರಬೇಡಿ ಎಂಬ ಸಂದೇಶದ ಮೂಲಕ ಜನಕ್ಕೆ ಈ ಕೆಟ್ಟ ಚಟದಿಂದ ಮುಕ್ತರಾಗುವಂತೆ ಸಾರಿದರು ಶ್ರೀ ನಾರಾಯಣ ಗುರುಗಳೇ ಹೇಳುವಂತೆ ನಿಮ್ಮ ವೈದಿಕರ ದೇಗುಲಗಳು ನಮಗೆ ಪ್ರವೇಶ ನೀಡಿ ಎಂದು ಬೇಡದೆ ಎಲ್ಲರೂ ಪ್ರವೇಶಿಸುವ ಪೂಜಿಸುವ ಬೇಡುವ ದೇಗುಲಗಳನ್ನು ದೇವರನ್ನು ಜನರ ಹತ್ತಿರಕ್ಕೆ ತಂದರು ಸಾವಿರದ ಒಂಬೈನೂರ ಮೂರರಲ್ಲಿ ಧರ್ಮ ಪರಿಪಾಲನಾ ಸಂಸ್ಥೆಯನ್ನು ಸ್ಥಾಪಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮಂಗಳೂರಿನಲ್ಲಿ ಕುದ್ರೋಳಿಯಲ್ಲಿ ಗೋಕರ್ಣನಾಥ ದೇಗುಲವನ್ನು ಸ್ಥಾಪಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತ ಮೂರರಲ್ಲಿ ವೈಕಂ ಚಳುವಳಿಯ ಮೂಲಕ ಸರ್ವರು ದೇವಾಲಯ ಪ್ರವೇಶಿಸುವ ಹೋರಾಟವನ್ನು ನಡೆಸಿದರು ಇಂತಹ ಹೃದಯವಂತಿಕೆಯ ವಿಶ್ವಗುರು ಸಮಾಜ ಚಿಕಿತ್ಸಕ ಸಮಾಜ ಸುಧಾರಕ ದಯಾಮಯಿ ಮಾನವತಾವಾದಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರ ಸೆಪ್ಟೆಂಬರ್ ಇಪ್ಪತ್ತರಂದು ಪರ್ಕಳದಲ್ಲಿ ಮಹಾಸಮಾಧಿ ಹೊಂದಿದರು ಲಾರ್ಡ್ಸ್ ಮಾರ್ಲೆ ಹೇಳುವಂತೆ ಯಾವ ಸಮಾಜದಲ್ಲಿ ಬಹುಜನರ ನೆಮ್ಮತಿ ಆಸಕ್ತಿ ಕುತೂಹಲ ಸಾಮರ್ಥ್ಯಗಳು ಅತ್ಯುನ್ನತವಾಗಿರುವವೋ ಅಲ್ಲಿ ಮಾತ್ರ ಪ್ರತಿಭಾವಂತರ ನೈತಿಕ ಬೌದ್ಧಿಕ ಶಕ್ತಿಗಳು ಹೆಚ್ಚಿನ ಮಟ್ಟದಲ್ಲಿರಲು ಸಾಧ್ಯ ನಾರಾಯಣಗುರುಗಳೂ ಸರ್ವ ಸಮಾನತೆಯ ಸಮಾಜ ಕಟ್ಟಿ ನೆಮ್ಮದಿ ತರಲೆತ್ನಿಸಿದವರು ಸಮಸ್ತ ಮಾನವ ಜನಾಂಗಕ್ಕೆ ಆಸಕ್ತಿ ಸೃಷ್ಟಿಸಿ ಪರಿಮಳ ಬೀರುವ ಗಂಧದ ಕೊರಡಾಗಿ ತೇದುಕೊಂಡವರು ನಿರ್ಮಲ ನೀರಿನ ಪವಿತ್ರ ನದಿಯಾಗಿ ಸರ್ವ ಜನರ ಪಾಪ ತೊಳೆದವರು ಬಾಳಿನುದ್ದಕ್ಕೂ ಮಾನವ ಸಮಾಜದಲ್ಲಿ ಸೂರ್ಯನಂತಹ ಕೀರ್ತಿ ಬೆಳಕಿನಲ್ಲಿ ಲೀನರಾದವರು ಅವರ ಸಂದೇಶ ಬದುಕಿನಲ್ಲಿ ಪಾಲಿಸಿ ವಿಶ್ವದುದ್ದಕ್ಕೂ ಸಾರಿ ನಾವು ನೀವು ಅವರನ್ನು ಆರಾಧಿಸಿ ನಿತ್ಯ ಗೌರವಿಸೋಣ